ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಅಮ್ಮ ನಡೆಯೋದು ಕಲಿಸಿದ್ರೆ ಅಪ್ಪ ಬದುಕೋದು ಹೇಗೆ ಅಂತ ಕಲಿಸುತ್ತಾನೆ ಈ ಭೂಮಿಯ ಮೇಲೆ ಎಲ್ಲರ ಬದುಕು ಆರಂಭವಾಗೋದೇ ಅಪ್ಪ ಅಮ್ಮನಿಂದ ಅದಕ್ಕೆ ಅನ್ಸುತ್ತೆ ನಾವು ಕಲಿಯೋ ಅಕ್ಷರನೂ ಕೂಡ ಆನಿಂದನೇ ಪ್ರಾರಂಭವಾಗುತ್ತೆ ಒಂದೊಂದು ಸಲ ನಮಗೆ ಹೇಗೆ ಅನಿಸುತ್ತೆ ಅಂದ್ರೆ ವಾಸ್ತು ಸರಿ ಇದ್ದರೂ ಪಾಯ ಇಲ್ಲದೆ ಇರುವ ಮನೆಯಲ್ಲಿ ವಾಸಿಸುತ್ತಿರೋ ಹಾಗೆ ಅನಿಸುತ್ತೆ ಕಾರಣ ಇಲ್ಲದೆ ಯಾರು ಯಾರನ್ನು ಭೇಟಿಯಾಗೋದಿಲ್ಲ ಕೆಲವೊಂದು ವಿಷಯಗಳು ಹೇಗಿರ್ತವೆ ಅಂದ್ರೆ ಹೂತಿಟ್ಟಿರೋ ನಿಧಿಯ ಹಾಗೆ ಹೊರಗೆ ತೆಗೆದಾಗ ಮಾತ್ರ ಅದರ ಬೆಲೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಮಣ್ಣಲ್ಲೇ ಮಣ್ಣಾಗುತ್ತೆ ನಾವು ಯಾವತ್ತೂ ಯಾರ ಹಂಗು ಇಲ್ಲದೆ ಬದುಕಬೇಕು ಹೆದರಿ ಬದುಕಬೇಕಾಗಿರೋದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಬೇರೆ ಯಾರಿಗೂ ಅಲ್ಲ ಸಾವಿರ ಸವಾಲುಗಳಿದ್ದರೂ ಸಾಧಿಸುವ ಛಲ ಇರಲಿ ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಇರದಿರಲಿ ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದ್ರೆ ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ ಬದುಕೋದೇ ಆಗಲ್ಲ ಅನ್ನೋನು ಮಣ್ಣು ಸೇರ್ತಾನೆ ಬದುಕ್ತೀನಿ ಅನ್ನೋನು ಹೊಸ ಇತಿಹಾಸ ಬರೀತಾನೆ ಈ ಲೈಫ್ ತುಂಬ ಚಿಕ್ಕದು ಕಣ್ರಿ ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಕುಂತ್ರೆ ಇರೋ ಖುಷಿನೂ ಸಹ ಕಳ್ಕೋತೇವೆ ತಪ್ಪೋ ಸರಿನೋ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೆ ಈ ಜಗತ್ತಿನಲ್ಲಿ ರೈತ ಕೊಡೋ ಅನ್ನ ಅಮ್ಮ ಮಾಡೋ ಆಶೀರ್ವಾದ ಅತಿ ಶ್ರೇಷ್ಠ ಕುಟುಂಬಕ್ಕೆ ಸಮಯ ಕೊಡಿ ನಿಮ್ಮ ಬದುಕು ಸುಂದರವಾಗಿರುತ್ತದೆ ಕೆಲವೊಮ್ಮೆ ಮನಸ್ಸಿಗಿಂತ ವೇಗವಾಗಿ ಮಾನವತ್ವ ಕೆಲಸ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಸಮುದ್ರದ ಅಲೆ ತರಹ ದಡ ಸೇರೋಕ್ಕೆ ಎದ್ದು ಬಿದ್ದು ಕಾಯ್ತಾ ಇರ್ತೇವೆ ಎಲ್ಲರಲ್ಲೂ ದ್ವಂದ್ವ ಆಸೆಗಳನ್ನು ಗೆಲ್ಲಬೇಕೋ ಅಥವಾ ಆಸೆಗಳಾಗಿ ಸೋಲಬೇಕೋ ಅಂತ ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ನಾಳೆ ಬರೋ ಸುಖಕ್ಕೋಸ್ಕರ ಇವತ್ತಿನ ಆನಂದನ ಬಲಿ ಕೊಡ್ತೀವಿ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ಇರ್ತಾರೆ ಜಗತ್ತೆಂಬ ರಂಗಿನ ಮಂಚದಲ್ಲಿ ಹೇಗೆ ಅಭಿನಯಿಸಬೇಕೆಂದ್ರೆ ನಿಮ್ಮ ಪಾತ್ರ ಮುಗಿದ ನಂತರವೂ ಚಪ್ಪಾಳೆ ತಟ್ಟುತ್ತಿರಬೇಕು ಜಗತ್ತಿನ ಎಲ್ಲ ದ್ರವಗಳಲ್ಲಿ ಮಿಗಿಲಾದುದೆಂದರೆ ಕಣ್ಣೀರು ಕಾರಣ ಅದರಲ್ಲಿ 1% ನೀರು ಹಾಗೂ 99% ಭಾವನೆ ಇರುತ್ತದೆ ಆದ್ದರಿಂದ ಯಾರ ಮನಸ್ಸು ನೋಯಿಸಬಾರದು ನಗುತ್ತಾ ನಗಿಸುತ್ತಾ ಸಾಗಿ ನಾನು ಎಷ್ಟು ಓದಿದ್ದೇನೆ ಎಂಬುದು ಮುಖ್ಯವಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರ ಕಲಿಸಿದೆ ಎಂಬುದೇ ಮುಖ್ಯ ಹಣತೆ ಬಂಗಾರದಾಗಲಿ ಮಣ್ಣಿನದಾಗಲಿ ಅದು ಮುಖ್ಯವಲ್ಲ ಕತ್ತಲಾದಾಗ ಎಷ್ಟು ಬೆಳಕು ಕೊಡುತ್ತದೆ ಎಂಬುದೇ ಮುಖ್ಯ ಜೀವನದಲ್ಲಿ ನಮಗೆ 2 ಆಯ್ಕೆಗಳಿವೆ ಒಂದು ಒಪ್ಪಿಗೆ ಇನ್ನೊಂದು ಬದಲಾವಣೆ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು ಒಳ್ಳೆಯ ಮಾತಾಡಿದ್ರೆ ನಾಟಕ ಅಂತಾರೆ ಕೆಟ್ಟ ಮಾತಾಡಿದ್ರೆ ದುಷ್ಟ ಅಂತಾರೆ ಉಪದೇಶ ಹೇಳಿದ್ರೆ ಅಜ್ಞಾನಿ ಅಂತಾರೆ ಸುಮ್ಮನೆ ಇದ್ರೆ ಸ್ವಾರ್ಥಿ ಅಂತಾರೆ ಪ್ರತಿಯೊಂದಕ್ಕೂ ಜನ ಮಾತಾಡ್ತಾರೆ ಹಾಗಾಗಿ ನಮ್ಮ ಆತ್ಮಸಾಕ್ಷಿ ನಂಬುವಂತೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಒಳ್ಳೆಯ ಯೋಜನೆಗಳನ್ನು ಮಾಡಿದರೆ ಸಾಕು 4 ವೇದಗಳನ್ನು ಅಭ್ಯಾಸ ಮಾಡಿ ಧರ್ಮಶಾಸ್ತ್ರಗಳನ್ನು ತಿಳಿದವನಾಗಿ ತನ್ನ ಆತ್ಮವನ್ನೇ ತಿಳಿಯದೆ ಹೋದರೆ ಎಲ್ಲ ಅಡುಗೆಗಳಲ್ಲಿ ಮುಳುಗಿ ಎದ್ದರೂ ಯಾವುದೇ ರುಚಿ ನೋಡದ ಸೌಟಿನ ಹಾಗೆ ಸಂಬಂಧಗಳು ಬಟ್ಟೆಯಂತೆ ಒಮ್ಮೆ ಹರಿದ್ರೆ ಮುಗೀತು ನೀವು ಎಷ್ಟೇ ಹೊಲಿಗೆ ಹಾಕಿದ್ರೂ ಹರಿದ ಗುರುತು ಹಾಗೆಯೇ ಇರುತ್ತದೆ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ 1000 ಸಲ ಸೋತರೂ ಇನ್ನೊಮ್ಮೆ ಸೋಲುವುದಕ್ಕೆ ಸಿದ್ಧವಾಗಬೇಕು ಎನ್ನುವ ಛಲ ಒಂದಿದ್ದರೆ ಸಾಕು ನಿಮ್ಮ ಗೆಲುವಿಗೆ ಆ 1000 ಸೋಲುಗಳು ಮೆಟ್ಟಿಲುಗಳಾಗುತ್ತವೆ ಗೆಲುವು ಕ್ಷಣಿಕ ಸಂತೋಷ ಕೊಡುತ್ತದೆ ಆದರೆ ಸೋಲು ಶಾಶ್ವತವಾದ ಅನುಭವ ಕೊಡುತ್ತದೆ ಹುಟ್ಟುವಾಗ ನಾವೆಲ್ಲರೂ ಒಳ್ಳೆಯ ಮಗುವಾಗಿಯೇ ಹುಟ್ಟುತ್ತೇವೆ ಭಗವಂತ ಎಲ್ಲರಿಗೂ ಮುಗ್ಧ ಮನಸ್ಸನ್ನೇ ಕೊಟ್ಟಿರುತ್ತಾನೆ ಆದರೆ ಬೆಳೆಯುತ್ತಾ ನಾವೇ ನಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳುತ್ತೇವೆ ಹಾಳು ಮಾಡಿಕೊಳ್ಳುತ್ತೇವೆ ಹೂವಿನ ತೊಟ್ಟಿಲಂತಿದ್ದ ಮನಸ್ಸನ್ನು ಕಸದ ಬುಟ್ಟಿಯನ್ನಾಗಿ ಮಾಡುತ್ತೇವೆ ಅಲ್ಲವೇ ಮರದಿಂದ ಕೆಳಗೆ ಬಿದ್ದ ಹೂ ಮತ್ತೆ ಅರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ರೆ ಮತ್ತೆ ಹೊಸ ಹೂಗಳು ಹುಟ್ಟುತ್ತವೆ ಹಾಗೆಯೇ ನಮ್ಮ ಜೀವನದಲ್ಲಿ ಏನನ್ನು ಕಳೆದುಕೊಂಡಿದ್ದೇವೆ ಎಂಬುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಪಡೆಯಬೇಕಿದೆ ಗುರಿ ಮುಟ್ಟಬೇಕು ಎಂಬುದೇ ಮುಖ್ಯ ತಿಂದು ಬೀಸಾಡಿದ ಬೀಜದಿಂದಲೇ ಹೆಮ್ಮರ ಬೆಳೆಯೋದು
ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಕುಗ್ಗಬೇಡಿ, ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆಯಿರಿ. ಮೊದಲ ಬಾರಿಗೆ ಕಣ್ಣು ರೆಪ್ಪೆ ತೆರೆದ್ರೆ ಅದುವೇ ಜನನ, ಕೊನೆ ಬಾರಿಗೆ ಕಣ್ಣು ರೆಪ್ಪೆ ಮುಚ್ಚಿದ್ರೆ ಅದುವೇ ಮರಣ. ಕಣ್ಣು ರೆಪ್ಪೆ ತೆರೆದು ಮುಚ್ಚುವ ನಡುವಿನ ಕ್ಷಣಗಳೇ ಜೀವನ. ಈ ಅಲ್ಪ ಜೀವನದಲ್ಲಿ ಸದಾ ಖುಷಿಯಿಂದ ನಗು ನಗುತ್ತಾ ಸಂತೋಷದಿಂದ ಇರುವ ಕ್ಷಣಗಳನ್ನು ಸವಿಯಬೇಕೇ ಹೊರತು ಬೇಡವಾದ ವಿಷಯಗಳಿಗೆ ತಲೆ ಕೆಡಿಸಿಕೊಂಡು ಇರುವ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಬೇಡಿ. ಸಮುದ್ರಕ್ಕೆ ಬಿದ್ದ ಮಳೆ ಹಸಿವಿಲ್ಲದವನಿಗೆ ನೀಡಿದ ಆಹಾರ, ಧನವಂತನಿಗೆ ನೀಡಿದ ಹಣ, ದರಿದ್ರವಂತನಿಗೆ ಬಂದ ಯೌವನ ಯಾವಾಗಲೂ ವ್ಯರ್ಥ. ಜೀವನ ನಮಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ಜೀವನದಲ್ಲಿ ನಾವು ಬೇರೆಯವರಿಗೆ ಏನ್ ಕೊಟ್ಟಿದ್ದೇವೆ ಅನ್ನೋದೇ ಮುಖ್ಯ. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.